ಏಪ್ರಿಲ್ ಬಂತು ಅಂದ್ರೆ ಏಪ್ರಿಲ್ ಫುಲ್ ಮಾಡುವುದನ್ನ ಎಲ್ಲರೂ ಕಲ್ತಿರುವ ವಿಷಯ. ಆದರೆ ಬೆಳಗಾವಿಯಲ್ಲೊಂದು ಫೌಂಡೇಶನ್ ಸಸಿಗಳನ್ನ ನೆಡುವ ಮೂಲಕ ಜನರಿಗೆ ಒಳ್ಳೆಯ ವಾತಾವರಣ ನೀಡುವ ಉದ್ದೇಶದಿಂದ ಏಪ್ರಿಲ್ ಫುಲ್ ಮಾಡಿ ಎಂದು ಜನರಿಗೆ ಅರಿವು ಮೂಡಿಸಿದ್ರು. ಏಪ್ರಿಲ್ ಒಂದರಂದು ಬೆಳಗಾವಿಯ ಸಾಯಿ ಪಾರ್ಕಿಂಗ್ ಎಸ್ಸಿ ಮೋಟರ್ಸ್ ಗಾಂಧಿನಗರ್ ಬ್ರಿಡ್ಜ್ ಹತ್ತಿರ ಸಸಿ ಗಿಡಗಳನ್ನ ನೆಡುವ ಕಾರ್ಯಕ್ರಮವನ್ನ ಇಟ್ಟುಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೆಂದರೆ ಗಿಡಗಳನ್ನು ಬೆಳೆಸುವ ಮುಖಾಂತರ ಪಕ್ಷಿಗಳು ಹಾಗೂ ನಮ್ಮ ಪರಿಸರ ಚೆನ್ನಾಗಿ ಕಾಪಾಡಿಕೊಳ್ಳಲು. ನಮ್ಮ ಉದ್ದೇಶ ಪರಿಸರ ಚೆನ್ನಾಗಿ ಇದ್ದರೆ ಗಾಳಿ ನೀರು ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಅತ್ಯವಶ್ಯಕವಾದ ವಾತಾವರಣ ಒದಗಿಸಿಕೊಡುವ ಉದ್ದೇಶದಿಂದ ಸಸಿಗಳನ್ನು ನೆಡಲಾಯಿತು. ಏಪ್ರಿಲ್ ಫುಲ್ ಮಾಡುವ ಬದಲಾಗಿ ಎಲ್ಲರ ಜೀವವನ್ನು ತಂಪು ಮಾಡುವುದು ಒಳ್ಳೆಯ ಉದ್ದೇಶ. ಎಲ್ಲರೂ ಇದನ್ನೇ ಇನ್ನು ಮುಂದೆ ಮುಂದುವರಿಸಬೇಕು. ಏಪ್ರಿಲ್ ಫೂಲ್ ಮಾಡಿ ಇನ್ನೊಬ್ಬರ ಜೀವನ ಹಾಳು ಮಾಡುವ ಬದಲು ಗಿಡಗಳನ್ನ ನೆಟ್ಟು ಪ್ರಾಣಿ ಪಕ್ಷಿಗಳನ್ನು ಜನರಿಗೆ ಬದುಕಲು ಬೇಕಾದ ಅಂಶಗಳನ್ನ ಕೊಟ್ಟು ಕಾಪಾಡುವಂತಹ ಕೆಲಸಗಳನ್ನ ಮಾಡೋಣ ಎಂದು ನವ ಜೀವನ್ ಫೌಂಡೇಶನ್ ವತಿಯಿಂದ ಜನರಿಗೆ ಕರೆ ನೀಡಲಾಯಿತು. ನವಜೀವನ್ ಫೌಂಡೇಶನ್ ವತಿಯಿಂದ ಪ್ರತಿಯೊಂದು ಬಡವರಿಗಾಗಲಿ ಹಾಗೂ ಈ ಇನ್ನಿತರ ಸೇವೆಗಳನ್ನು ಮಾಡಬೇಕಂತ ಅವರು ತುಂಬ ಯೋಜನೆ ಇಟ್ಕೊಂಡಿದ್ದಾರೆ. ಅಂತಾರೆ ನಾವು ಯಾವತ್ತೂ ಬೆಂಬಲವಾಗಿರೋಣ. ಮತ್ತು ಈ ಏಪ್ರಿಲ್ ಒಂದರಂದು ಸಸಿಗಳನ್ನು ನಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಯಾಕಂದರೆ ಪ್ರತಿಯೊಬ್ಬರು ಏಪ್ರಿಲ್ ಒಂದೊಂದು ಬಂದರೆ ಏಪ್ರಿಲ್ ಫೂಲ್ ಅಂತ ಹೇಳಿ ಒಬ್ಬರ ಜೀವನವನ್ನು ಹಾಳು ಮಾಡ್ತಾರೆ. ಅಂಥ ಕೆಟ್ಟದನ್ನು ಮಾಡೋದು ಬಿಟ್ಟು ಜೀವನ ಉಳಿಸುವಂಥ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ಇವತ್ತು ನಾವು ಸತೀಶ್ ಅನ್ನೋರ ಜೊತೆ ಬೆಂಬಲವಾಗಿ ಪ್ರತಿಯೊಬ್ಬರು ಬಂದಿದ್ದೀವಿ. ಅವ್ರು ಮಾಡುವಂಥ ಪ್ರತಿಯೊಂದು ಸಮಾಜ ಸೇವೆಗಳಿಗೆ ಕಾರ್ಯಕ್ರಮವಾಗಿ ನಾವೆಲ್ಲರೂ ಬೆಂಬಲವಾಗಿರೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ನವಜೀವನ್ ಫೌಂಡೇಶನ್ ಸಂಸ್ಥಾಪಕರು ಡಾಕ್ಟರ್ ಸತೀಶ್, ಡಾಕ್ಟರ್ ಸ್ವಪ್ನ ಚವಳೇಕರ್ ಮತ್ತು ಪ್ರವೀಣ್ ನಾಯ್ಕರ್, ಮಹೇಶ್ ಶಿಗ್ಹಳ್ಳಿ, ಗೀತಾ ಹೊಸ್ಮನಿ ಮತ್ತು ಸಂತೋಷ್, ಗಣೇಶ್, ಸಿದ್ದು, ಆಕಾಶ್ ಹೊಸ್ಮನಿ ಇನ್ನಿತರರು ಉಪಸ್ಥಿತರಿದ್ದರು.